ಸೊ ನಮ್ಮ ತಂಡದಲ್ಲಿ ಕಂಟಿನ್ಯೂ ಆಗಿರೋಂಥ ಹಳೆ ಹುಲಿಗಳು ಇವರಿಬ್ರು, ಅಭಿ ಮತ್ತೆ ಸುಷ್ಮಾ. ಸೊ ಅವರು ಜೊತೆ ಜೊತೆಯಾಗೆ ಮಾತಾಡಲಿ ಅನ್ನೋದು ನಮ್ಮ ಆಸೆ. ಪಾರ್ಟ್ ಟೂಲ್ ಆ್ಯಕ್ಚುಲಿ ನಾನು ಹೀರೋ ಅಲ್ಲ, ಆಲ್ಮೋಸ್ಟ್ ಫಸ್ಟ್ ಆಫ್ ಕ್ಯಾರಿ ಮಾಡಿದೆ ಅಭಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪಾರ್ಟ್ ಒನ್ನಲ್ಲಿ ಏನು ಅವ್ರದ್ದು ಕ್ಯಾರೆಕ್ಟರ್ ಇತ್ತು ಅದಕ್ಕಿಂತನೂ ಜಾಸ್ತಿ ಪಾರ್ಟ್ ಟೂಲ್ ಇದೆ. ಆಮೇಲೆ ತುಂಬ ಎಂಟರ್ಟೈನಿಂಗ್ ಆಗಿದೆ, ಅವರಿಬ್ರು ಕಾಂಬಿನೇಷನ್ ಆಗ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ ಸಿನಿಮಾದಲ್ಲಿ ಓಪನಿಂಗ್ ಇವ್ರಿಗೂ ಮದುವೆ ಆಗಿರ್ತಾರೆ, ಇದೊಂದು ಬಿಟ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನಿಮಗೆ ಮುಂಚೆನೇ ಗೊತ್ತಿರೋ ಹಾಗೆ ಇವ್ರ ಲೈಫಲ್ಲಿ ಟ್ವಿಸ್ಟ್ ಟರ್ನ್ ತಂದಿರೋರು ನಾವಿಬ್ಬರೇ. ಸೊ ಈ ಪಾಟಲ್ಲೂ ಖಂಡಿತವಾಗ್ಲೂ ನಾವಿಬ್ಬರೇ ಪ್ಲೇ ಜಾಸ್ತಿ ಇರುತ್ತೆ. ಸರ್ ಹೇಳಿದಾಗೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ತಂದುಕೊಟ್ರು ನನಗೆ ಈ ಸಿನಿಮಾದಲ್ಲಿ, ಹಾಗೆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನೀವು ಈ ಸಿನಿಮಾಲು ಪಾಪ ಫಸ್ಟ್ ಸಿನಿಮಾಲಿ ಏನೆಲ್ಲ ಗ್ಯಾಪ್ ಬಿಟ್ಟಿದೆ ಬಯ್ಯೋದು, ಇದರಲ್ಲಿ ಕವರ್ ಮಾಡಿದೀನಿ 100%. ಸೊ ಡಬಲ್ ಧಮಾಕ ಇವ್ರಿಗೆ ಈ ಸಲ ಅಂತೂ. ಅಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಸೇ, ಬೋತ್ ಆಫ್ ದೆಮ್ ನನಗೆ ಇನ್ಸ್ಪೈರಿಂಗ್ ಕಪಲ್. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಆಡಿಷನ್ಗೆ ಲುಕ್ ಟೆಸ್ಟಿಗೆ ಬಂದಾಗ ಕೃಷ್ಣ ಅವರು ಲುಕ್ ಆ್ಯಕ್ಚುಲಿ ಚೆನ್ನಾಯ್ತು. ಓಕೆ ಓಕೆ, ಮೇಕಪ್ ಏನು ಹಾಕ್ಬಿಡಿ ಸಿನಿಮಲ್ಲಿ, ಹಾಂ ಆ ಥರ ಆಯಿತು. ಸೊ ದಟ್ ವಾಸ್ ಒನ್ ಫನ್ನಿ ಥಿಂಗ್, ಫಸ್ಟು ನಾನು ಅವರಿಬ್ರು ನೋಡಿದಾಗ ಎನ್ಕೌಂಟರ್ ಆಗಿದ್ದು. ಸೊ ದ್ಯಾಟ್ ಐ ರಿಯಲಿ ಚೆರಿಷ್ ಆಲ್ ದಿ ಟೈಮ್. ಆ್ಯಂಡ್ ನಮ್ಮಿಬ್ರು ಕ್ಯಾರೆಕ್ಟ್ರು ಅದೇ ಈ ಸಲ ಅಂತೂ ಒಂದು ದೊಡ್ಡ ಮಟ್ಟದ ತೂಕ ಇದೆ ನಮ್ಮಿಬ್ರು ಕ್ಯಾರೆಕ್ಟ್ರಿಗೆ. ಆ್ಯಂಡ್ ಎಂಡ್ ಕೂಡ ಅಷ್ಟೇ ಸಕ್ಕದಾಗತ್ತೆ. 2 ವರ್ಷ ಆದ್ಮೇಲೆ ಅವ್ರ ತೂಕನೂ ಜಾಸ್ತಿ ಆಗಿದ್ದಾರೆ, ಹಂಗಾಗಿ ಪಾತ್ರದಲ್ಲಿ ಸ್ವಲ್ಪ ತೂಕ ಕೊಟ್ಟಿದ್ದೀವಿ. ಅದು ಫಸ್ಟ್ ರಿಲೀಸ್ ಆದಾಗ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಖುಷಿಗೆ ಚೆನ್ನಾಗಿ ತಿನ್ಬಿಟ್ಟು ನಾನು ಶೂಟಿಂಗ್ ಬಂದೆ. ಆಕ್ಚುಲಿ ಫಸ್ಟ್ ಪಾರ್ಟ್ ಟು ಶೂಟಿಂಗ್ ಬಂದಾಗ, ಯಾಕಂದ್ರೆ ಇವ್ರು ಚೆನ್ನಾಗಿ ತುಂಬ ಒಳ್ಳೆಯ ನಟಿ, ಸೊ ಹಾಗಾಗಿ ನಾವೇನು ಟ್ರೈನಿಂಗ್ ಜನರಲ್ಲಿ ಇವ್ರಿಗೆ ಸ್ವಲ್ಪ ಡೈಲಾಗ್ ಎಲ್ಲ ಕೊಟ್ಟು ಪ್ರಿಪೇರ್ ಮಾಡ್ತಿರ್ತೀನಿ. ಖುಷಿಗೆಲ್ಲ ಏನಿಲ್ಲ, ಖುಷಿ ಅಮೃತೆಲ್ಲ ಡೈರೆಕ್ಟಾಗಿ ಬಂದ್ಬಿಡಿ ಅಂತ ಸ್ಪಾಟಲ್ಲಿ ಕೊಡೋದು. ಫಸ್ಟ್ ಡೇ ಬಂದರು, ಬರ್ತಿದ್ದೆ ನೋಡಿದ್ರೆ ಫುಲ್ ದಪ್ಪ ಬಿಟ್ಟಿದ್ದಾರೆ ಇವರೆಲ್ಲ, ಅದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಸೊ ಅಲ್ಲೇ ಒಂದು ಡೈಲಾಗ್ ಹಾಕಿ ಅದಕ್ಕೊಂದು ಸ್ವಿಗ್ಗಿಲಿ ಸುಗ್ಗಿ ಮಾಡಿಬಿಟ್ಟು ಆ ಟೈಪ್ ಆಗೋಯ್ತು ಸರ್. ಈ ಸಲ ಅದೇ ಫುಲ್ ಕಸರತ್ ಎಲ್ಲ ಮಾಡಿ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಶೂಟಿಂಗ್ ಮುಗಿದೋಗಿದೆ ಈಗ, ಏನಕ್ಕೆ ಗೊತ್ತಿಲ್ಲ. ಅಟ್ ಲೀಸ್ಟ್ ಪ್ರಮೋಷನ್ ಆದರೂ ಸ್ವಲ್ಪ ಹೈಪ್ ತಗೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿ ಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.